Hello friends, welcome to Avi's Cooking Corner. Friends, ivat na share martaru recipe Matvadi palya anta helibittu menthya sappal maado antadu tumbha tasty agirutte matte healthy nu saha ellarigu gottu menthya sappu andre eshtu healthy anbittu but taste matra super agirutte astu yummy agirutte bani hege maadide anta helona tumbha simple tumbha kammi ingredients use maado anta palya idu first nodi tengin kai ishta tagondidini nanu on swalpa ond 8 pieces ide idanna mixil hakkon grind maadkontini powder tara nodi idara ivag idakke bekagirodu asi mensin kai kaarakke eshtu beko ashtu ನೋಡಿ ಆಮೇಲೆ ಒಂದು 1 ಅವರ್ ನಾನು ಕಡಲೆಬೇಳೆನ ನೆನೆಸಿಟ್ಟಿದ್ದೆ ಸೋ ಒಂದು 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಮತ್ತು ಉಪ್ಪು ಇದಿಷ್ಟನ್ನು ಹಾಕಿಬಿಟ್ಟು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿನಲ್ಲಿ ನೋಡಿ ಒಂದು 2 ಸ್ಪೂನ್ ಕಡಲೆಬೇಳೆ ನಿಮ್ಮ ಆಪ್ಷನಲ್ಲಿ ಒಂಚೂರು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿನೂ ಹಾಕ್ಕೋಬೋದು ನಾನು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೀನಿ ಇದಕ್ಕೆ ಉಪ್ಪು ಸಹ ಹಾಕ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ತರ್ತರಿಯಾಗಿ ಪೌಡ್ರ್ ಥರ ಮಾಡ್ಕೊಳ್ಳೋದು ನೀರೇನೂ ಹಾಕೋ ಆಗಿಲ್ಲ ಸೊ ಇದಕ್ಕಿಷ್ಟೇ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಏನೂ ಬೇಡ ಸೊ ನೋಡಿ ನೋಡಿ ಈ ಥರ ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ ಸೊ ಇದು ಇದಕ್ಕೆ ಬೇಕಾಗಿರೋ ಮಸಾಲ ಬರೀ ನಾ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ನೋಡಿ ಇವಾಗ ಒಂದು ಕಡೆ ಬಾಣಲಿ ಇಟ್ಬಿಟ್ಟು ಸ್ಟವ್ ಹಚ್ಚಿಬಿಟ್ಟು ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಏನಂತ ಹೇಳಿದ್ರೆ ಸ್ವಲ್ಪ ಇದು ಜಾಸ್ತಿ ಎಳೆಯುತ್ತೆ ನೀವು ಡಯಟ್ ಏನು ಮಾಡ್ತಾಯಿಲ್ಲ ಓಕೆ ಅಂತ ಹೇಳಿದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಏನು ಪರವಾಗಿಲ್ಲ ಸಖತ್ ಟೇಸ್ಟಿಯಾಗಿ ಬರುತ್ತೆ ಎಣ್ಣೆ ಹಾಕಿದಷ್ಟು ಇಲ್ಲ ಎಣ್ಣೆ ಜಾಸ್ತಿ ತಿನ್ನಲ್ಲ ಅಂತೇಳಿದ್ರೆ ನಾನೊಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸಾಕಿಷ್ಟೂ ನೋಡಿ ಒಂದು 2-3 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇನ್ನೂ ಬೇಕಾದ್ರೆ ಇನ್ನೊಂದು 3-4 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಚೆನ್ನಾಗಿ ಕಾದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ ಕಡಲೆಬೇಳೆ ಉದ್ದಿನ ಬೇಳೆ ನನಗೂ ತುಂಬ ಇಷ್ಟ ಆಗುತ್ತೆ ಕಡಲೆಬೇಳೆ ಉದ್ದಿನ ಬೇಳೆ ಕಟುಂಬ ಕಟುಂಬ ಅಂತ ಸಿಗ್ತಾ ಇದ್ದರೆ ಪಲ್ಯ ಮಧ್ಯ ಸೊ ಹಂಗಾಗಿ ಕಡಲೆಬೇಳೆ ಉದ್ದಿನ ಬೇಳೆನೂ ಹಾಕ್ತಾಯಿದ್ದೀನಿ ಆಮೇಲೆ ಹಿಂಗ್ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು 1/2 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ನೀಟಾಗಿ ಬಿಡಿಸ್ಬಿಟ್ಟು ಹೆಚ್ಚಿಬಿಟ್ಟು ವಾಶ್ ಮಾಡಿಟ್ಕೊಂಡಿದ್ದೆ ಸೊ ತೊಳೆದಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕ್ತೀನಿ ನೋಡಿ ಈರುಳ್ಳಿ ಬೇಡ ಟೊಮೆಟೊ ಬೇಡ ಏನೂ ಬೇಡ ಬರೀ ಒಂದು 4 ಇಂಗ್ರೀಡಿಯೆಂಟ್ಸು ಮತ್ತು ಮೆಂತ್ಯ ಸೊಪ್ಪಿತ್ತು ಅಂತ ಹೇಳಿದ್ರೆ ಫಟಾಫಟ್ ಅಂತ ಬೇಗ ಆಗಿಬಿಡುತ್ತೆ ಈ ಟೇಸ್ಟಿ ಮಾಟವಾಡಿ ಪಲ್ಯ ಇವಾಗ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಮೆಂತ್ಯ ಸೊಪ್ಪು ಅಷ್ಟು ಜಾಸ್ತಿ ಅನಿಸುತ್ತೆ ಫ್ರೈ ಮಾಡ್ತಾ ಹೋದರೆ ಇಷ್ಟೇ ಇಷ್ಟ ಆಗುತ್ತೆ ನೀವು ಒಂದು ಕಟ್ ಹಾಕಿದ್ರೂ ಸಾಕಾಗಲ್ಲ ಜಾಸ್ತಿ ಜನ ಇದ್ದರೆ ಇದು ಇಬ್ಬರಿಗೆ ಮಾಡ್ತಾ ಇರೋದು ಸೊ ಹಂಗಾಗಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ನನಗೆ ಮತ್ತು ಸಂತೋಷ್ಗೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪನ್ನ ಇವಾಗ ಮೆಂತ್ಯ ಸೊಪ್ಪು ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟ್ ಆಲ್ ಕುಕ್ ಆಗಿದೆ ಇವಾಗ ನಾನೇನು ಮಿಕ್ಸಿಲಿ ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ವ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಉಪ್ಪು ಮತ್ತು ಕಡಲೆಬೇಳೆ ನೆನೆಸಿಟ್ಟಿರೋಂಥ ಕಡಲೆಬೇಳೆನ ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನು ಹಾಕಿದ್ದೀನಿ ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಬೇಕಂದರೆ ಹಾಕ್ಕೊಂಡ್ರಾಯ್ತು ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದೇ ಸರಿ ಹೈ ಫ್ಲೇಮಲ್ಲಿ ಇದ್ಬಿಟ್ರೆ ಒಂಥರ ಸೀದೋದಂಗೆ ಆಗಿಬಿಡುತ್ತೆ ಅದು ಕಡಲೆಬೇಳೆ ಮತ್ತು ತೆಂಗಿನಕಾಯಿದು ಪೌಡ್ರು ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನಗಂತೂ ಇದು ಪಲ್ಯ ಸಿಕ್ಕಾಪಟ್ಟೆ ಇಷ್ಟ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ಇದು ನಿಮಗೆ ಹಿಂಗೆ ಬೇಸ್ ಸ್ವಲ್ಪ ಮೆತ್ತ ಮೆತ್ತಗೆ ಬೇಕು ಅಂತ ಹೇಳಿದ್ರೆ ಬೇಗ ಇದು ಮಾಡ್ಬೋದು ಇಲ್ಲ ಉದುರುದ್ರಾಗಬೇಕು ಪಲ್ಯ ಅಂತ ಹೇಳಿದ್ರೆ ಉದುರುದ್ರಾಗುತ್ತೆ ನೋಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಕುಕ್ ಮಾಡೋದಕ್ಕೆ ಇಟ್ಟಿದ್ದೀನಿ ಬೇಯೋದಕ್ಕೆ ನೋಡಿ ಈ ಥರ ಆಗಿದೆ ಒಂದು 5 ಮಿನಿಟ್ಸ್ ಆದಮೇಲೆ ಎಷ್ಟು ಉದುರುದುರಾಗಿ ಆಗುತ್ತೆ ಅಂತೇಳಿದ್ರೆ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಇಷ್ಟಪಡೋರಿಗೆ ಮಾತ್ರ ಈ ಪಲ್ಯ ತುಂಬ ಇಷ್ಟ ಆಗುತ್ತೆ ಇವಾಗ ಉಪ್ಪು ಒಂಚೂರು ಕಮ್ಮಿ ಅನ್ನಿಸ್ತು ಸೊ ಹಂಗಾಗಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮೆಂತ್ಯ ಪಲ್ಯ ಕಹಿ ಮೆಂತ್ಯ ಸೊಪ್ಪು ಇಷ್ಟಪಡಲ್ಲ ಅನ್ನೋರು ಸಹ ಒಂದ್ಸರಿ ಟ್ರೈ ಮಾಡಿಬಿಟ್ಟು ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ತಳ ಅಂಟ್ಕೊಳ್ಳುತ್ತೆ ಯಾಕೆ ಅಂತೇಳಿದ್ರೆ ಕಡಲೆಬೇಳೆ ಅಲ್ವಾ ಸೊ ಹಾಗಾಗಿ ಒಂಚೂರು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಹಿಂಗೆ ಅಂಟ್ಕೊಂಡಿರೋದನ್ನೆಲ್ಲ ತಕ್ಕೊಂಡು ಎಣ್ಣೆ ಜಾಸ್ತಿ ಹಾಕಿದ್ರೆ ಈ ಥರ ಆಗೋದಿಲ್ಲ ನಾನು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿದ್ದೀನಲ್ಲ ಸೊ ಹಂಗಾಗಿ ಈ ಥರ ಆಗಿದೆ ಅಷ್ಟೇ ಮತ್ತು ಏನಾದರೂ ಡಯಟ್ ಮಾಡೋರಿಗೆ ಇದು ಬೆಸ್ಟು ಅಂತ ಹೇಳ್ತೀನಿ ಇದು ಒಂದು ಬೌಲ್ ಪಲ್ಯ ತಿಂದುಬಿಟ್ರೆ ಒಂದು ಚಪಾತಿ ಒಂದು ಬೌಲ್ ಪಲ್ಯ ತಿಂದರೆ ಬೆಸ್ಟಾಗಿರುತ್ತೆ ಹೊಟ್ಟೆ ಫುಲ್ ಆಗಿರುತ್ತೆ ನೋಡಿ ಆರದ ಮೇಲಂತೂ ಇನ್ನೂ ಉದುರುದುರುದುರಾಗುತ್ತೆ ಇದಂತೂ ಅನ್ನ ಸಾಂಬಾರ್ ಜೊತೆ ಸೂಪರಾಗಿರುತ್ತೆ ಡೈರೆಕ್ಟಾಗಿ ಇದಕ್ಕೆ ಅನ್ನ ಕಲಿಸ್ಕೊಂಡು ತಿನ್ಬೋದು ಮೊಸರನ್ನ ಜೊತೆ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ಸಖತ್ತಾಗಿರುತ್ತೆ ಇವಾಗ ನೋಡಿ ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ತರ್ತರಿಯಾಗಿ ಬಂದಿದೆ ಆ ಕಡಲೆಬೇಳೆ ಆ ಮೆಂತ್ಯ ಸೊಪ್ಪು ಅಂತಲೇ ಗೊತ್ತಾಗೋದಿಲ್ಲ ನಿಮಗೆ ಆ ಥರ ಆಗಿದೆ ಅಷ್ಟು ಚೆನ್ನಾಗಿರುತ್ತೆ ಈ ಮಾಟವಾಡಿ ಪಲ್ಯ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿಬಿಟ್ಟು ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮಗೆ ಈ ರೆಸಿಪಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ಇದೇ ಥರ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನೋಡಿ ನಾನು ಟಚ್ ಮಾಡ್ತಾ ಇದ್ದರೆ ಎಷ್ಟು ಉದುರುದುರಾಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಪಲ್ಯ ಮಾತ್ರ
ನೋಡಿ ಚಪಾತಿ ಜೊತೆ. ಥ್ಯಾಂಕ್ ಯು.